ಸ್ನೇಹಿತರೆ, ವಿಷ್ಣು ಶಯನವೆಂದರೆ ಚಾತುರ್ಮಾಸ. ಚಾತುರ್ಮಾಸವನ್ನೇ ವಿಷ್ಣು ಶಯನ ಅನ್ನೋದು. ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಅಥವಾ ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆಯವರೆಗೆ ಇರುವ ನಾಲ್ಕು ತಿಂಗಳುಗಳೇ ಚಾತುರ್ಮಾಸ. ಭಗವಂತ ವಿಷ್ಣುವಿಗೆ ಅತಿ ಪ್ರಿಯವಾದ ನಾಲ್ಕು ಮಾಸಗಳಿವು. ಚಾತುರ್ಮಾಸದಲ್ಲಿ ನಾವು ಮಾಡುವ ನೇಮ ನಿತ್ಯ ಪದ್ಧತಿಗಳಿಂದ ನಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ಫಲದಾಯಕವಾಗುತ್ತವೆ. ನಾವು ಬೇಡಿಕೊಂಡಿದ್ದಕ್ಕೆ ಬೇಗನೆ ಫಲ ಸಿಗಲಿದ್ದು ನಮ್ಮ ಜನ್ಮಾಂತರದವರೆಗೂ ಇದು ಬೆಂಗಾವಲಾಗಿ ನಿಲ್ಲುತ್ತೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಚಾತುರ್ಮಾಸದ ನಾಲ್ಕು ತಿಂಗಳುಗಳಲ್ಲಿ ಯಾವ್ಯಾವ ತಿಂಗಳು ಯಾವ್ಯಾವ ನೇಮಗಳನ್ನು ಮಾಡಬೇಕು, ಕಟ್ಟುನಿಟ್ಟಿನ ವ್ರತವನ್ನು ಮಾಡುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಚಾತುರ್ಮಾಸದ ವೇಳೆ ಪರಮಾತ್ಮ ಶ್ರೀ ವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ದೆಗೆ ಹೋಗ್ತಾನೆ. ಹೀಗಾಗಿ ಆಷಾಢ ಶುಕ್ಲ ಏಕಾದಶಿ ಎಂದು ವಿಷ್ಣು ಶಯನವನ್ನು ಹಾಗೂ ಕಾರ್ತಿಕ ಶುಕ್ಲ ಏಕಾದಶಿಯ ನಂತರ ಅಂದರೆ ದ್ವಾದಶಿ ಎಂದು ವಿಷ್ಣು ಪ್ರಬೋಧೋತ್ಸವವನ್ನು ದೇಶದುದ್ದಗಲಕ್ಕೂ ಆಚರಿಸಲಾಗುವುದು. ಶ್ರಾವಣ, ಭಾದ್ರಪದ, ಅಶ್ವೀಜ ಮತ್ತು ಕಾರ್ತಿಕ ಮಾಸಗಳು ಈ ಚಾತುರ್ಮಾಸದ ಪ್ರಮುಖ ಮಾಸಗಳು. ಈ ನಾಲ್ಕು ಮಾಸಗಳು ಭಗವಂತ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಒಂದೊಂದು ತಿಂಗಳಿಗೂ ಒಂದೊಂದು ಅಭಿದೇವತೆಗಳಿವೆ. ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಚಾತುರ್ಮಾಸದ ದೇವತೆಗಳು. ಚಾತುರ್ಮಾಸವನ್ನು ಮನಸ್ಸಿಗೆ ಬಂದಂತೆ ಮಾಡುವಂತಿಲ್ಲ, ಇದಕ್ಕೂ ನಿಯಮ ನಿಷ್ಠೆ ಪದ್ಧತಿ ಅನ್ನೋದಿದೆ. ಭಕ್ತಿಯ ಜೊತೆಗೆ ಕಷ್ಟದ ನಿಯಮವನ್ನು ಅನುಸರಿಸಬೇಕು. ಭಗವಂತನ ಕೃಪೆ ನಮ್ಮ ಮೇಲಾಗಬೇಕು ಅಂದರೆ ಊಟದ ವಿಷಯದಲ್ಲೂ ಜಾಗರೂಕರಾಗಿರಬೇಕು. ಚಾತುರ್ಮಾಸದಲ್ಲಿ ಆಹಾರ ಸೇವನೆಗೆ ಕೆಲವೊಂದು ನಿರ್ಬಂಧಗಳಿರ್ತವೆ. ಯಾಕಂದರೆ ಬಾಹ್ಯ ಪ್ರಪಂಚದ ಅವಲಂಬನೆಯಿಂದ ಹೊರಬಂದು ಚಿತ್ತಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಪದ್ಧತಿಯನ್ನು ಮಾಡಲಾಗಿದೆ. ಚಾತುರ್ಮಾಸ ತಿಂಗಳಲ್ಲಿ ಆಹಾರ ವರ್ಜ್ಯರಥಗಳನ್ನು ಮಾಡಬೇಕಾಗುತ್ತೆ. ಅವುಗಳೆಂದರೆ ಶಾಖರ್ವತ, ಕ್ಷೀರರೋತ, ದಧಿರೋತ ಮತ್ತು ದ್ವಿದಳ ರೋತ. ಚಾತುರ್ಮಾಸದ ನಾಲ್ಕು ತಿಂಗಳುಗಳಿಗೆ ನಾಲ್ವರು ಅಭಿದೇವತೆಗಳಿರುವಂತೆ ನಾಲ್ಕು ತಿಂಗಳ ನಿಯಮ ವ್ರತಾಚರಣೆ ಹಿಂದೆಯೂ ಪುರಾಣದ ಉಲ್ಲೇಖಗಳಿವೆ. ಮೊದಲನೆಯ ತಿಂಗಳು ಶಾಖ ಅಂದರೆ ಕಾಯಿಪಲ್ಯ. ಈ ತಿಂಗಳಲ್ಲಿ ತರಕಾರಿ, ಹಣ್ಣುಗಳು, ಕಾಂಡ, ಬೇರು, ದಂಟು, ತೊಗಟೆ, ಎಲೆ ಸೊಪ್ಪು, ಮೆಂತೆ ಸೊಪ್ಪು, ಹಸಿ ಕೊಬ್ಬರಿ, ಒಣಕೊಬ್ಬರಿ, ಹಸಿಶುಂಠಿಯನ್ನು ಹೆಚ್ಚಾಗಿ ತಿನ್ನಬಾರದು. ಇದನ್ನು ಹೆಚ್ಚಾಗಿ ಬಳಸದ ಊಟವನ್ನೇ ಮಾಡ್ತಾ ದೇವರ ಧ್ಯಾನದಲ್ಲಿ ತಲ್ಲೀನರಾಗಬೇಕು. ಹಾಗಂತ ಅಪ್ಪಿತಪ್ಪಿಯೂ ಮಾಂಸಾಹಾರವನ್ನು ಸೇವಿಸಿಬಿಟ್ಟೀರಾ? ಪುಣ್ಯ ಸಂಪಾದನೆ ಮಾಡೋದಿರಲಿ, ಪಾಪದ ಮೂಟೆ ಹೆಗಲಿರಬಹುದು. ಎರಡನೆಯ ತಿಂಗಳು ಅಂದರೆ ಭಾದ್ರಪದ ಮಾಸ. ಈ ತಿಂಗಳಲ್ಲಿ ಮೊಸರನ್ನು ಸೇವಿಸಿದರೆ ಗೋಮಾಂಸವನ್ನು ಭಕ್ಷಣೆ ಮಾಡಿದಷ್ಟೇ ಪಾಪ ಸುತ್ತಿಕೊಳ್ಳಲಿದೆ ಎಂಬ ನಂಬಿಕೆ ಇದೆ. ಯಾಕೆಂದರೆ ದಧಿರೋತ ಕಾಲದಲ್ಲಿ ಜಗತ್ತಿನ ಸಮಸ್ತ ಪಾಪಗಳು ಈ ಮೊಸರಿನಲ್ಲಿ ಅಡಕವಾಗಿರುತ್ತವಂತೆ. ಹೀಗಾಗಿ ಮೊಸರನ್ನು ತಿಂದಿದೆಯಾದಲ್ಲಿ ಈ ಎಲ್ಲ ಪಾಪಗಳನ್ನು ತಿಂದು ತೇಗಿದಂತೆ ಎನ್ನುವ ನಂಬಿಕೆ ಇದೆ. ಮೂರನೆಯ ತಿಂಗಳು ಅಂದರೆ ಅಶ್ವಿಜ ಮಾಸ. ಈ ತಿಂಗಳಲ್ಲಿ ಭಗವಂತನಿಗೆ ಹಾಲು ನಿವೇದಿಸುವುದು, ಕುಡಿಯುವುದು ನಿಷಿದ್ಧ. ಈ ತಿಂಗಳಲ್ಲಿ ಗೋವಿನ ಹಾಲು ಸೇವಿಸುವುದಕ್ಕೆ ಅಷ್ಟೊಂದು ಪವಿತ್ರವಲ್ಲವಂತೆ. ಹೀಗಾಗಿ ಈ ತಿಂಗಳಲ್ಲಿ ಹಾಲನ್ನು ಕುಡಿದವರು ಸೆರೆಯನ್ನೇ ಕುಡಿದಷ್ಟು ಪಾಪಕ್ಕೆ ತುತ್ತಾಗ್ತಾರೆ ಎನ್ನಲಾಗುತ್ತೆ. ಒಂದು ವೇಳೆ ಪಾಯಸಾದಿಗಳಿಗೆ ಹಾಲು ಬೇಕೇ ಬೇಕೆಂದಿದ್ದಲ್ಲಿ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಬಹುದು. ನಾಲ್ಕನೆಯ ತಿಂಗಳು ಅಂದರೆ ಕೊನೆಯ ತಿಂಗಳು. ಈ ಮಾಸದಲ್ಲಿ ದ್ವಿದಳ ಧಾನ್ಯಗಳಿಗೂ ಮಾನವರಿಗೂ ಸಂಪರ್ಕವೇ ಇರಬಾರದು ಎನ್ನುವ ಪದ್ಧತಿಗಳಿವೆ. ಉದ್ದು, ಹೆಸರು, ಕಡಲೆ, ಮೊಸರು, ಹುರುಳಿ, ಸಾಸಿವೆ, ಮೆಂತ್ಯ, ಗೋಡಂಬಿ, ಬಾದಾಮಿ, ಅವರೆ, ತೊಗರೆ, ಅಲಸಂದೆ, ಹುಣಸೆ ಹಣ್ಣು, ಏಲಕ್ಕಿಯನ್ನು ಬಳಸೋದು ಗದ್ವಿದಳ ವ್ರತ ಕಾಲದಲ್ಲಿ ನಿಷಿದ್ಧ. ಯಾರು ಈ ಮಾಸದ ವ್ರತದಲ್ಲಿ ದ್ವಿದಳಗಳನ್ನು ತಿಂತಾರೋ ಅಂತಹವರು ಕ್ರಿಮಿಕೀಟಗಳನ್ನು ತಿಂದ ಪಾಪಕ್ಕೆ ಗುರಿಯಾಗ್ತಾರೆ ಎನ್ನುವ ನಂಬಿಕೆ ಇದೆ. ಚಾತುರ್ಮಾಸದಲ್ಲಿ ರಥಗಳನ್ನು ಪ್ರಾರಂಭ ಮಾಡುವ ಮೊದಲು ಸಂಕಲ್ಪವನ್ನು ಮಾಡಬೇಕು. ಆಷಾಢ ಏಕಾದಶಿಯ ದಿನ ಭಗವಂತನ ಪೂಜೆಯನ್ನು ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸಂಕಲ್ಪ ಮಂತ್ರವನ್ನು ಜಪಿಸಬೇಕು. ಚತುರೋ ವಾರ್ಷಿಕಾನ್ ಮಾಸ ದೇವಸ್ಯೋತ್ಥಾಪನಾವಧಿ ಶ್ರಾವಣೇ ವರ್ಜಯೇ ಶಾಖಂ ದಧಿ ಭಾದ್ರಪದೇ ತಥಾ ದುಗ್ಧಂ ಅಶ್ವಯುಜ ಮಾಸಿ ಕಾರ್ತಿಕೇ ದ್ವಿದಳಂ ತಥಾ ಇಮಂ ಕರಿಷ್ಯೇ ನಿಯಮಂ ನಿರ್ವಿಘ್ನಂ ಕುರುಮೇ ಅಚ್ಯುತ ಇದಂ ವ್ರತಂ ಮಾಯಾ ದೇವ ಗ್ರಹಿತಂ ಪುರಸ್ತವ ನಿರ್ವಿಘ್ನಂ ಚಾಸ್ತು ಮೇ ದೇವ ಪ್ರಸಾದಾರ್ಥೇ ರಮಾಪತೆ ಅಂತ ಹೇಳ್ತಾ ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ಬಿಡಬೇಕು. ನಿಮಗೊಂದು ವಿಷಯ ನೆನಪಿರಲಿ, ಯಾವುದೇ ವ್ರತವನ್ನು ಮಾಡೋದಕ್ಕೂ ಮುನ್ನ ಸಂಕಲ್ಪವನ್ನು ಮಾಡದಿದ್ದರೆ ಅದಕ್ಕೆ ಅರ್ಥ ಮೂಲೋದ್ದೇಶಗಳು ನೆರವೇರುವುದಿಲ್ಲ, ನೀವು ಮಾಡಿದ ವ್ರತಕ್ಕೆ ಫಲ ಸಿಗೋದಿಲ್ಲ. ಒಮ್ಮೆ ಧರಣಿ ದೇವಿಯು ಕಲಿಯುಗದ ಹುಲುಮಾನವರ ಕಷ್ಟಗಳನ್ನು ನೋಡಿ ಭಗವಂತ ವಿಷ್ಣುವಿನ ಬಳಿ ಕೇಳ್ತಾಳಂತೆ, ಮಾನವರಿಗೆ ಸುಖ ಸಂತೋಷವನ್ನು ಕೊಡುವಂತಹ ಯಾವುದಾದರೂ ವ್ರತವಿದ್ದರೆ ಸೂಚಿಸುವಂತ.
ಆಗ ವರಾಹರೂಪಿ ವಿಷ್ಣುವು ಚಾತುರ್ಮಾಸವೆಂಬ ನಾಲ್ಕು ತಿಂಗಳ ಅವಧಿಯಲ್ಲಿ ದಾನ ವ್ರತ ತಪ ಮತ್ತು ಹೋಮಗಳನ್ನು ಯಾರು ಮಾಡುತ್ತಾರೋ ಅಂತಹವರಿಗೆ ಅಪಾರ ಶುಭ ಫಲ ಲಭ್ಯವಾಗುತ್ತೆ ಅಂತ ಅನುಗ್ರಹಿಸ್ತಾನಂತೆ. ಸತ್ಸಂಗ, ದ್ವಿಜಾಭಕ್ತಿ, ಗುರು, ದೇವ, ಅಗ್ನಿತರ್ಪಣ, ಗೋಪ್ರಧಾನ ವೇದಪಾಠ, ಸತ್ಕ್ರಿಯಾ, ಸದ್ಭಾಷಣ, ಗೋಭಕ್ತಿ, ದಾನ, ಭಕ್ತಿ, ಧರ್ಮ ಸಾಧನ, ಇವೆಲ್ಲವುಗಳಿಗಿಂತ ಅನ್ನದಾನ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠ. ಹೀಗಾಗಿ ಪ್ರತಿ ಚಾತುರ್ಮಾಸದಲ್ಲಿ ಪ್ರತಿಯೊಬ್ಬರೂ ಯಾವುದಾದರೊಂದು ವ್ರತವನ್ನು ಮಾಡಲೇಬೇಕು. ತುಳಸಿಯು ವಿಷ್ಣುವಿನ ಪ್ರಿಯ ಭಕ್ತೆ. ಹೀಗಾಗಿ ಚಾತುರ್ಮಾಸದಲ್ಲಿ ತುಳಸಿ ದೇವಿಗೆ ಲಕ್ಷ ಪ್ರದಕ್ಷಿಣೆ ಹಾಕುವ ವ್ರತವನ್ನು ಯಾರು ನೆರವೇರಿಸ್ತಾರೋ ಅಂತಹವರ ಬಾಳು ಬಂಗಾರವಾಗುತ್ತೆ. ನಾಲ್ಕು ತಿಂಗಳಲ್ಲಿ ಲಕ್ಷ ಪ್ರದಕ್ಷಿಣೆ ಹಾಕುವ ಸಂಕಲ್ಪವನ್ನು ಮಾಡಿ ಅದನ್ನು ನೆರವೇರಿಸಿಕೊಂಡವರ ಬದುಕು ಬಂಗಾರವಾಗುತ್ತೆ. ಅದೆಂತಹದೇ ಕಷ್ಟಗಳಿದ್ದರೂ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಚಾತುರ್ಮಾಸದಲ್ಲಿ ಮೊಸರು ಹಾಲು ತುಪ್ಪವನ್ನು ಬಿಡುವುದರಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ. ದಿನ ಬಿಟ್ಟು ದಿನ ಉಪವಾಸ ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತೆ ಅಂತ ಮಹಾಮಹಿಮೆಯರೇ ಹೇಳಿಕೊಂಡಿದ್ದಾರೆ. ಹೀಗಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತಾ ಇಲ್ಲ, ಅಂದುಕೊಂಡಿದ್ದು ಕೈಗೂಡ್ತಾ ಇಲ್ಲ ಅನ್ನೋ ಕೊರೆಯಿದ್ದರೆ ಈ ಚಾತುರ್ಮಾಸದಲ್ಲಿ ಭಗವಂತನ ವ್ರತವನ್ನು ಮಾಡಿ ನೋಡಿ. ವರ್ಷ ಕಳೆಯುವುದರೊಳಗೆ ನಿಮ್ಮ ಬದುಕಿನ ಕತ್ತಲೆ ಕಳೆದು ದಿವ್ಯ ಜ್ಯೋತಿ ಮೂಡುವ ಸಾಧ್ಯತೆಗಳು ನಿಚ್ಚಳವಾಗಲಿದೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.